ಜಾತ್ರೆ ಮತ್ತು ಶುಭ ಸಮಾರಂಭಗಳಿಗೆ ಸದ್ದಾಗುತ್ತಿದ್ದಂತಹ ಇತಿಹಾಸ ಪ್ರಸಿದ್ಧ ದೇವರಾಯನ ದುರ್ಗ ಇದೀಗ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರ ಎಡವಟ್ಟಿನ ವಿಚಾರವಾಗಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಏನಿದು ಘಟನೆ ಅಂತೀರಾ? ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ ನೋಡಿ. ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಶ್ರೀ ದೇವರಾಯನ ದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿನ ವಾಹನ ನಿಲುಗಡೆ ಸುಂಕ ಮತ್ತು ಚಪ್ಪಲಿ ಸುಂಕ ಹರಾಜು ಪ್ರಕ್ರಿಯೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಿದೆ. ಈ ವೇಳೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಇದ್ದರೂ ಕೂಡ ತುಮಕೂರು ಜಿಲ್ಲೆಯ ಉರುಡಿಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಚಂದ್ರಕಲಾ ಪ್ರಭಾ ಮತ್ತು ಅಧ್ಯಕ್ಷೆ ಅನ್ನಪೂರ್ಣ ಅವರು ವಾಹನ ನಿಲುಗಡೆ ಸುಂಕ ಮತ್ತು ಚಪ್ಪಲಿ ಸುಂಕ ಹರಾಜು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಎಂದು ಭಕ್ತಾದಿಗಳು ಆರೋಪ ಮಾಡಿದ್ದು ಆಕ್ರೋಶ ವ್ಯಕ್ತವಾಗುತ್ತಿದೆ. ಎಸಿಗಳು ತಹಶೀಲ್ದಾರ್ಗೆಲ್ಲ ನನ್ನ ಹತ್ರ ಕಾಪಿನೂ ಇದೆ, ಅದು ನಾನು ಇದರಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಘಾಟಿ ಸುಬ್ರಹ್ಮಣ್ಯ ಇರ್ಬೋದು, ಒಂದು ಕುಣಿಗಲ್ಲು ಸಿದ್ಧಲಿಂಗೇಶ್ವರ ಇರ್ಬೋದು, ಎಲ್ಲೂ ಗ್ರಾಮ ಪಂಚಾಯಿತಿ ಇದಕ್ಕೆ ಕೊಟ್ಟಿಲ್ಲ. ಮುಜರಾಯಿ ದೇವಸ್ಥಾನದವರೇ ಮಾಡ್ತಾಯಿದ್ದಾರೆ. ಹಂಗಾಗ್ಬಿಟ್ಟು ಇದು ಈ ಕಾಡಲ್ಲಿ ಇದುವರೆಗೂ ಯಾವುದೇ ಥರದ್ದು ಇದ್ರು ಪಂಚಾಯಿತಿಯವರು ಪ್ರವೇಶ ಮಾಡಿರಲಿಲ್ಲ. ಹಿಂದೆ ಗ್ರಾಮ ಪಂಚಾಯಿತಿ ಅರೆಗುಜ್ಜನಳ್ಳಿಗಿತ್ತು, ಇವತ್ತು ಏಕಾಏಕಿ ಆಕ್ರಮಣ ಮಾಡಿಕೊಂಡು ಊಳ್ಗೆರೆ ಪಂಚಾಯಿತಿಯವರು ಈ ರಾಜಕೀಯ ಕುತಂತ್ರಗಳನ್ನ ಇಟ್ಕೊಂಡು ಅಲ್ಲಿನ ಭಕ್ತಾದಿಗಳಿಗೆ ತೊಂದರೆ ಕೊಡೋ ಉದ್ದೇಶ. ಮತ್ತು ಆ ಪಾರ್ಕಿಂಗ್ ಜಾಗನೇ ಇಲ್ಲ ಅಲ್ಲಿ ನಾವು ಹೇಳಬೇಕು ಅಂದರೆ. ಯಾಕೆಂದರೆ ಈ ರಾಜಕೀಯ ಒತ್ತಡ ಇದರಿಂದ ಸುಮಾರು ಮೊನ್ನೆ ಒಂದು ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿದ್ದಾರೆ, ಎಲ್ಲೂ ಆರ್ಡರ್ ಆಗಿಲ್ಲ ಇವರಂತೆ, ಎಲ್ಲೂ ಪಂಚಾಯಿತಿಯವರಂತೆ ಎಲ್ಲೂ ಆರ್ಡರ್ ಆಗಿಲ್ಲ. ಇದನ್ನು ಇಟ್ಕೊಂಡು ಇವರು ನೀತಿ ಸಮಿತಿ ಇದ್ರೂ ಸಹ ಇವರು ಏಕಾಏಕಿ ಅಂದರೆ ಸರ್ವಾಧಿಕಾರಿಯಾಗಿ PDO ಇದನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಇವರಿಗೆ ಯಾವ ಮೇಲಧಿಕಾರಿ ಒತ್ತಡ ಇದೆಯೋ ಅಥವಾ ರಾಜಕೀಯದ ಒತ್ತಡ ಇದೆಯೋ ಗೊತ್ತಿಲ್ಲ ನಮಗೆ. ಆದ್ದರಿಂದ ದಯಮಾಡಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಮುಕ್ತಿ ಕಾಣಿಸಿ ಮುಜರಾಯಿಗೇನೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ಸಾರ್ವಜನಿಕರ ಒತ್ತಾಯ. ದೇವರಾಯನದುರ್ಗ ದೇವಸ್ಥಾನದ ಮೇಲೆ ಪಂಚಾಯಿತಿಯವರ ಕರಿ ನೆರಳು ಬಿದ್ದಂತಿದೆಯಾ ಅಂತ? ಹೌದು, ಇದು ಯಾಕೆಂದರೆ ಅಲ್ಲಿನ ಒಂದು ವೆಹಿಕಲ್ದಿರ್ಬೋದು, ಚಪ್ಪಲಿ ಸ್ಟ್ಯಾಂಡ್ ಇರ್ಬೋದು, ಒಂದು ಅಲ್ಲಿನ ಒಂದು ದೇವಾಲಯದ ಸುತ್ತ ಏನು ಮೊನ್ನೆ ಜಾತ್ರೆಯಲ್ಲಿ ನಾನು PDO ಕೇಳಿದೆ ಏನಂತ, ಇಲ್ಲಿನ ಸ್ವಚ್ಛತೆ ಕಾಪಾಡಿಲ್ವಲ್ಲ, ನಿಮ್ಗೆ ಯಾರು ಆದೇಶದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಇದು ಮಾಡ್ಕೊಂಡು ಇವರು ಹೆಂಗಾಗಿದೆ ಅಂದರೆ, ದೇವಸ್ಥಾನ ಮತ್ತು ಮುಜರಾಯಿ ಈ ಏನು ಕಾರ್ಯನಿರ್ವಹಣಾ ಅಧಿಕಾರಿ ಏನಿದ್ದಾರೆ ಅವರು ಸಹ ಹೇಳ್ತಾರೆ ಅದು ಮುಜರಾಯಿದು ನಮ್ಮದು ಅಂತ ಹೇಳ್ತಾರೆ. PDO ಕೇಳಿದಾಗ ಪಂಚಾಯಿತಿಯವರು ನಮ್ಮದು ಅಂತ ಹೇಳ್ತಾರೆ. ಅಲ್ಲಿ ಜಾಗನ ಮಾನ್ಯ ಜಿಲ್ಲಾಧಿಕಾರಿಗಳೇ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕೆಂದರೆ ಸುಮಾರು ದಿನಗಳಿಂದಲೂ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ಮತ್ತು ನಾನು ಸುಮಾರು ಹೋರಾಟಗಳನ್ನು ಇದರಿಂದ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಗ್ರಾಮ ಠಾಣ ಎಷ್ಟಿದೆ, ದೇವಸ್ಥಾನದ ಜಾಗ ಎಷ್ಟಿದೆ, ಇಲ್ಲಿ ಕಲ್ಯಾಣಿನ ಮುಚ್ಚಕೊಳ್ತಿದ್ದಾರೆ, ಆ ಕಲ್ಯಾಣಿ ಏನಿದೆ ಅಲ್ಲಿ ಅದನ್ನು ಸ್ಥಳ ಪಾರ್ಕಿಂಗ್ ಸ್ಥಳ ಮಾಡಿದ್ದಾರೆ, ಅದನ್ನು ಹಿಂದೆ ಪುರಾತತ್ವ ಇಲಾಖೆ ಇಲ್ಲಿ ಮಾಡಿರುವಂಥ ಒಂದು ಕಲ್ಯಾಣಿ ಅದು. ಆದ್ದರಿಂದ ದಯಮಾಡಿ ಇದನ್ನು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇದು ಆಯುಕ್ತರ ಆದೇಶನೂ ಇದೆ, ಜಿಲ್ಲಾಧಿಕಾರಿಗಳು ಇದನ್ನು ಒಂದು ಅಭಿವೃದ್ಧಿಪಡಿಸಬೇಕು ಅಂತಲೂ ಇದೆ, ಮಾನ್ಯ ಉಪವಿಭಾಗಾಧಿಕಾರಿಗಳಿಗೂ ಆದೇಶ ಇದೆ. ಆದ್ದರಿಂದ ದಯಮಾಡಿ ಇದನ್ನು ಜಿಲ್ಲಾಧಿಕಾರಿಗಳೇ ಇದನ್ನು ಒಂದು ಮಧ್ಯವಹಿಸಿಕೆ ವರ್ಚಿ ಒಂದು ಸಭೆ ಕರೆದು ಅಧಿಕಾರಿಗಳ ಸಭೆ ಕರೆದು ಇದನ್ನು ತ್ವರಿತವಾಗಿ ಇದನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ನನ್ನ ಒತ್ತಾಯ. DP ತಿಮ್ಮರಾಜು, ಸಾಮಾಜಿಕ ಹೋರಾಟಗಾರ. ಉರುಡಿಗೆರೆ ಗ್ರಾಮ ಪಂಚಾಯಿತಿ PDO ಅವರಿಗೆ ಚುನಾವಣೆಯ ಬಗ್ಗೆ ತಿಳುವಳಿಕೆ ಇದೆಯಾ? ಯಾಕೆ ಈ ಆತುರದ ನಿರ್ಧಾರ? ಇದರ ಹಿಂದೆ ಯಾರಾದರೂ ಪ್ರಭಾವಿಗಳು ಇದ್ದಾರೆಯೇ? ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೇವಾಲಯದ ಭಕ್ತಾದಿಗಳು ಒತ್ತಾಯ ಮಾಡಿದ್ದಾರೆ. May 17 ಉರುಡಿಗೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ದೇವರಾಯನ ದುರ್ಗದ ಚಪ್ಪಲಿ ಸ್ಟ್ಯಾಂಡ್ ಮತ್ತು ಪಾರ್ಕಿಂಗ್ ಸುಂಕದ ವಿಚಾರವಾಗಿ ಹರಾಜು ಪ್ರಕ್ರಿಯೆ ನಡೆಸಲು ಕರಪತ್ರವನ್ನು ಮುದ್ರಣ ಮಾಡಲಾಗಿದ್ದು ಇದೀಗ ಪ್ರಚಾರ ಮಾಡಲಾಗಿದೆ, ಇದು ಕಾನೂನು ಬಾಹಿರವಾಗಿದೆ ಎಂದು ಆರೋಪ ಮಾಡಲಾಗಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಭಕ್ತ ನನಗೆ 2 ದಿನಗಳ ಮುಂಚೆ ಅಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಸಿಕ್ಕಿದೆ. ಏನಂತ ಹೇಳಿದ್ರೆ ಅಲ್ಲಿನ ಉರುಡಿಗೆರೆ ಗ್ರಾಮ ಪಂಚಾಯಿತಿ PDO ಮತ್ತು ಅಧ್ಯಕ್ಷಗಳು ಅಕ್ರಮವಾಗಿ ಜೊತೆಗೂಡಿ ಆತಾತುರವಾಗಿ
ಚಪ್ಪಲಿ ಸ್ಟ್ಯಾಂಡ್ ಮತ್ತು ವಾಹನ ನಿಲುಗಡೆ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕು ಅಂತಲೇ ಒಂದು ನಿಲುವು ತಗೊಂಡಿದ್ದಾರೆ. ಈ ನಿಲುವು ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಯಾವುದೇ ರೀತಿ ಇದೆಲ್ಲ ಕಾನೂನು ಬಾಹಿರವಾಗಿರ್ತದೆ. ಇದು ರೀತಿ ನಮ್ಮ ತಕರಾರು ಅರ್ಜಿನ ನಿನ್ನೆ ಸಹ ಹೋಗಿ ತಹಸೀಲ್ದಾರ್ಗೆ ಗಮನಕ್ಕೆ ತಂದಾಗ ಅವರು ಸಹ ಸ್ಪಂದಿಸಿ ಇದು ಅಕ್ರಮ ಮಾಡ್ತಿದ್ದಾರೆ, ಇದನ್ನು ನಿಲ್ಲಿಸಿ ಅಂತ ಒಂದು ಮೌಖಿಕವಾಗಿ ಆದೇಶ ಸಹ ಮಾಡಿದ್ದಾರೆ. ಹಾಗೆಯೇ ಪಿ ಡಿ ಓ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗಪ್ಪನವರು ಈ ಎಲ್ಲ ಅಕ್ರಮಕ್ಕೆ ರೂವಾರಿಗಳಾಗಿದ್ದಾರೆ. ಇವರ ಬಗ್ಗೆ ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಓ ಅವರು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ದೇವರಾಯನ ದುರ್ಗದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಇದರ ಆಡಳಿತವೆಲ್ಲವೂ ಕೂಡ ಗ್ರಾಮ ಪಂಚಾಯಿತಿ ನೋಡಿಕೊಳ್ಳುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವನ್ನು ಮುಜರಾಯಿ ಇಲಾಖೆ, ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯವನ್ನು ಮುಜರಾಯಿ ಇಲಾಖೆ ನೋಡಿಕೊಂಡರೆ ದೇವರಾಯನ ದುರ್ಗದ ಈ ದೇವಾಲಯವನ್ನು ಯಾಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನೀಡಲಾಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮುಜರಾಯಿ ಇಲಾಖೆ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಭಕ್ತಾದಿಗಳು ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.